ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮಗೆ ಕೊಡ್ತಾ ಇರೋವಂಥ ಟಿಪ್, ನಮ್ಮ ಐಬ್ರೋಸ್ ಮತ್ತು ಐ ಲ್ಯಾಷಸ್ನ ಹೇಗೆ ಹೆಲ್ದಿಯಾಗಿ ಲಾಂಗ್ ಆ್ಯಂಡ್ ತಿಕ್ಕಾಗಿ ಹಿಡ್ಕೋಬೋದು ಅನ್ನೋದ್ರ ಬಗ್ಗೆ. ಹೆಣ್ಮಕ್ಳಿಗಾಗಿ ಗಂಡ್ಮಕ್ಳಿಗಾಗಲಿ ಅವ್ರ ಕಣ್ಣನೇ ಸೌಂದರ್ಯ. ಸೊ ಅದನ್ನು ಹೇಗೆ ನೀಟಾಗಿ ಚೆನ್ನಾಗಿ ಹಿಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಡಿ ಐ ವೈ ಮಾಡೋಕ್ಕೆ ಫಸ್ಟ್ ನಾನು ಒಂದು ಸ್ವಲ್ಪ ಮೇತಿ ಸೀಡ್ಸ್ ತೊಗೊತಾ ಇದ್ದೀನಿ, ಅಂದರೆ ಮೆಂತ್ಯ. ಸೊ ಇದನ್ನು ನಾನು ಕ್ಯಾಸ್ಟ್ರ್ ಆಯಿಲ್, ಇದು ಆ್ಯಕ್ಚುಲಿ ಕೆಲವರಿಗೆ ಕ್ಯಾಸ್ಟ್ರ್ ಆಯಿಲ್ ಆಗೋದಿಲ್ಲ ಅಥವಾ ಅಲರ್ಜಿಕ್ ಅಥವಾ ಅದರ ಸ್ಮೆಲ್ಲಿಂದ ಇಷ್ಟ ಆಗೋಲ್ಲ ಅನ್ನೋರು ಆಲಿವ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಕ್ಯಾಸ್ಟ್ರ್ ಆಯಿಲ್ನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ಬಿಸಿ ಬೇಕಾಗಲ್ಲ, ಸ್ವಲ್ಪ ಬೆಚ್ಚಿಂಗ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದಾದಮೇಲೆ ಮೆಂತ್ಯನ ನೀಟಾಗಿ ಪುಡಿ ಮಾಡಿಕೊಂಡು ಆ ಬೆಚ್ಚಗಾಗಿರುವಂಥ ಎಣ್ಣೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಸೊ ಆ ಬಿಸಿ ಏನಿದೆ ಅದು ಆರೋ ಅಷ್ಟೊತ್ತಿಗೆ ನಮಗೆ ಮೆಂತ್ಯ ಸೀಡ್ಸ್ ನಾವೇನು ಹಾಕಿದ್ದೀವಿ ಆ ಎಣ್ಣೆನ ಬಿಸಿಗೆ ಬೆಚ್ಚಗಾಗತ್ತೆ ಅಂತ ಹೇಳ್ಬೋದು. ಅದರಲ್ಲಿರೋ ಪ್ರೋಟೀನ್ಸ್ ಮತ್ತು ಐರನ್ ಕಂಟೆಂಟ್ ಕೂಡ ಅದು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಾವು ಒಂದು ಸ್ವಲ್ಪ ಅದನ್ನು ಕೂಲ್ ಆಗೋಕ್ಕೆ ಬಿಡೋಣ. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ವ್ಯಾಸ್ಲಿನ್ ತೊಗೋತಾ ಇದ್ದೀನಿ. ಸೊ ವ್ಯಾಸ್ಲಿನಲ್ಲಿ ಪೆಟ್ರೋಲಿಯಂ ಇರೋದ್ರಿಂದ ಅದು ಒಂದು ಜಲಿ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪನೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅದರದ್ದು ಅದು ನಮಗೆ ಬೇಸಿಕಲಿ ಹೇಳಬೇಕು ಅಂತಂದರೆ ನಮ್ಮ ಐಬ್ರೋಸ್ಗೆ ಒಂದು ಒಳ್ಳೆ ಶೇಪ್ ಕೊಡುತ್ತೆ, ಅಂದರೆ ಆ ಮಾಯಿಶ್ಚರೈಸ್ ಕಂಟೆಂಟ್ನ ಹೋಲ್ಡ್ ಮಾಡುತ್ತೆ. ಈ ಡಿ ಐ ವೈ ರೆಡಿ ಆದಮೇಲೆ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಕಂಟೈನರಲ್ಲಿ ಇದನ್ನು ನೀಟಾಗಿ ಸ್ಟೋರ್ ಮಾಡಿ ಸ್ವಲ್ಪನೇ ಕ್ವಾಂಟಿಟಿ ಆದ್ರೂ ನಾವು ಆಲ್ಮೋಸ್ಟ್ ಒಂದು 6 ಮಂತ್ಸ್ ಯೂಸ್ ಮಾಡ್ಬೋದು ಇದನ್ನು. ಸೊ ನೀಟಾಗಿ ಯಾವುದೇ ಥರದ ಡರ್ಟ್ ಬೀಳ್ದಂಗೆ ನೀಟಾಗಿ ಸ್ಟೋರೇಜ್ ಮಾಡ್ಬೋದು. ಸೊ ಇವಾಗ ನಮ್ಮ ಡಿ ಐ ವೈ ರೆಡಿ ಆಗಿದೆ. ಸೊ ಇದನ್ನು ಯೂಸ್ ಮಾಡೋದು ಹೇಗೆ, ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾನು ಅದಕ್ಕೊಂದು ಇಯರ್ ಬಡ್ ತೊಗೊಂಡು ನೀಟಾಗಿ ಅದಕ್ಕೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಆಯಿಲ್ನ ಕಂಪ್ಲೀಟಾಗಿ. ಸೊ ಅದಾದಮೇಲೆ ರೂಲ್ಸ್ಗೆ ಕಾನ್ಸಂಟ್ರೇಟ್ ಮಾಡಿ ನಾನು ನೀಟಾಗಿ ಅಪ್ಲೈ ಮಾಡ್ತೀನಿ. ಸೊ ಒಂದ್ಸತಿ ನಾವು ಆಪೋಸಿಟ್ ಮೋಷನಲ್ಲಿ ಮಾಡೋದ್ರಿಂದ ನೀಟಾಗಿ ಎಲ್ಲ ಹೇರ್ ರೂಲ್ಸ್ಗೆ ತಲುಪುತ್ತೆ ಅಂತಲೇ ಹೇಳ್ಬೋದು. ಮೆಂತ್ಯನಲ್ಲಿ ಇರುವಂಥ ನಿಕೋಟಿಕ್ ಆ್ಯಸಿಡ್ ನಮ್ಮ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಲಿಥಿನ್ ಇರೋವಂಥ ಕಂಟೆಂಟು ನಮ್ಮ ಐಬ್ರೋಸ್ನ ಡಾರ್ಕ್ ಅಂದರೆ ಬ್ಲ್ಯಾಕ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದಷ್ಟು ಬೇಗ ವೈಟ್ ಹೇರ್ಸ್ ಅಥವಾ ಗ್ರೇ ಹೇರ್ಸ್ ಬರೋದ್ರಿಂದ ಇದು ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾವು ಹಾಕಿರೋಂಥ ಕ್ಯಾಸ್ಟ್ರ್ ಆಯಿಲ್ ಏನಿದೆ ಅಥವಾ ನೀವು ಬೇರೆ ಯಾವುದೇ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಕ್ಯಾಸ್ಟ್ರ್ ಆಯಿಲು ನಮ್ಮ ಕಣ್ಣಿಗೆ ತಂಪು ಅಥವಾ ಕೂಲಿಂಗ್ ಎಫೆಕ್ಟ್ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸಿಸ್ಟಮ್ ಮುಂದೆ, ಮಾನಿಟರ್ ಮುಂದೆ ತುಂಬ ಗ್ಯಾಜೆಟ್ಸ್ ಯೂಸ್ ಮಾಡೋರು, ಲೈಕ್ ಫೋನ್ ಯೂಸ್ ಮಾಡೋರು ಕಣ್ಣಿಗೆ ತುಂಬ ಸ್ಟ್ರೈನ್ ಆಗ್ತಾ ಇರುತ್ತೆ. ಕೆಲವರಿಗೆ ತಲೆನೋವು ಬರ್ಬೋದು, ತುಂಬ ಸಿಸ್ಟಮ್ಸ್ ನೋಡೋದ್ರಿಂದ ಆಗಿರ್ಬೋದು, ಅಥವಾ ಡಾರ್ಕ್ ಲೈಟ್ಸ್ ನಮ್ಮ ಕಣ್ಮೇಲೆ ಬಿದ್ದಾಗ ತುಂಬಾ ಇರಿಟೇಷನ್ ಆಗುವಂಥದ್ದಾಗಿರ್ಬೋದು, ಅಥವಾ ಕಣ್ಣಲ್ಲಿ ರೆಡ್ನೆಸ್, ಕೆಲವರಿಗೆ ಫುಲ್ ರೆಡ್ ಆಗಿರುತ್ತೆ, ಫುಲ್ಲು ನಮ್ಮ ವೈಟ್ ಪಾರ್ಟ್ ನಾವೇನು ನೋಡ್ತಾ ಇದ್ದೀವಲ್ಲ ಪ್ಯೂಪಿಲ್ ಬಿಟ್ಟು ಅದು ಫುಲ್ ರೆಡ್ಡಿಶ್ ಆಗಿರುತ್ತೆ. ಸೊ ಆಗ ಅದು ಏನಕ್ಕೆ ಜನ್ರೇಟ್ ಆಗುತ್ತೆ ಅಂತಂದರೆ ಆ ರೆಡ್ನೆಸ್ಸು ನಮ್ಮ ಕಣ್ಣಲ್ಲಿ ಕಾಸ್ ಆಗಿರುವಂಥ ಸ್ಟ್ರೆಸ್ ಅಥವಾ ಸ್ಟ್ರೇನ್ ಆಗಿರೋ ಸ್ಟ್ರೇನಿಂದ ನಾವು ನಮ್ಮ ಕಣ್ಣನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಈ ಡಿ ಐ ವೈನ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಐಬ್ರೋಸ್ ಮತ್ತು ಐಲೆಟ್ಸಿಗೆ ನಾವು ನೀಟಾಗಿ ಇದನ್ನು ಅಪ್ಲೈ ಮಾಡಾದಮೇಲೆ ಒಂದು ಗುಡ್ ಮಸಾಜ್ ಕೊಡೋಣ ಅಂತ. ಸೊ ಈ ಮಸಾಜ್ ಕೊಡೋದ್ರಿಂದ ನಾವು ಮಾನಿಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಇಂದ ಏನೇ ಒಂದು ರೇಡಿಯೇಷನ್ಸಿಂದ ನಮಗೇನೇ ತಲೆನೋವು ಅಥವಾ ಕಣ್ಣಲ್ಲಿ ಉರಿ ಅಥವಾ ಇರಿಟೇಷನ್ಸ್ ಅಥವಾ ರೆಡ್ನೆಸ್ ಬರುತ್ತೆ ಕೆಲವರಿಗೆ, ಆ ಎಲ್ಲ ಪ್ರಾಬ್ಲಮ್ಸ್ ಕೂಡ ನಾವು ಇದರಿಂದ ರಿಸಾಲ್ವ್ ಮಾಡ್ಬೋದು. ಸೊ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದಾದರೆ ನಾವು ಮಲ್ಗಕ್ಕೆ ಹೋಗೋಕ್ಕಿಂತ ಮುಂಚೆ, ನಾವು ಬೆಡ್ ಟೈಮ್ಗಿಂತ ಮುಂಚೆ ಒಂದು 5 ಮಿನಿಟ್ಸ್ ಟೈಮ್ ತೊಗೊಂಡು ಇದನ್ನು ಅಪ್ಲೈ ಮಾಡ್ಬೋದು. ಇದನ್ನು ಹಚ್ಕೊಂಡು ಆಚೆ ಹೋಗೋದಕ್ಕೆ ನಾನು ಪ್ರಿಫರ್ ಮಾಡಲ್ಲ, ಬಿಕಾಸ್ ಆಯಿಲ್ ಹಾಕಿರೋದ್ರಿಂದ ಡರ್ಟ್ ಕಂಟೆಂಟ್ ಎಲ್ಲ ನಮ್ಮ ಫೇಸ್ ಮೇಲೆ ಇರ್ಬೋದು. ಸೊ ಹಾಗಾಗಿ ಓವರ್ ನೈಟ್ ಹಚ್ಚಿಬಿಟ್ಟು ಬೆಳಗ್ಗೆ ಎದ್ದು ನಮಗೆ ಇಷ್ಟ ಆಗುವಂಥ ಫೇವ್ರೆಟ್ ಫೇಸ್ ವಾಶ್ ಅಥವಾ ಯಾವುದಾದ್ರೂ ಯೂಸ್ ಮಾಡಿಕೊಂಡು ನಾವು ಇದನ್ನು ವಾಶ್ ಮಾಡಿಕೊಂಡು 7 ಡೇಸ್ ರೆಗ್ಯುಲರಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಡಾರ್ಕ್ ಆ್ಯಂಡ್ ಥಿಕ್ ಐಬ್ರೋಸ್ ನಿಮ್ಮದಾಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಈ ಡಿ ಐ ವೈ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿ, ಅಲಾಂಗ್ ವಿತ್ ದ್ಯಾಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.